ಸ್ವಲ್ಪ ರೈತರು ಸಪೋರ್ಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಸಾಮೋಪಾಯದಿಂದ ಎಲ್ಲಾ ಜಿಲ್ಲೆಗಳ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲಾ ಜಿಲ್ಲೆಗಳು ಎಲ್ಲರಿವತ್ತು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಬರ್ತಾ ಇದ್ದೀವಿ. ವಿಧಾನಸೌಧ ಮುತ್ತಿಗೆಯನ್ನ ಬೆಂಗಳೂರಿಗೆ ನಾವೆಲ್ಲರೂ ಬರ್ತೀವಿ, ಅಲ್ಲಿ ಮುತ್ತಿಗೆಯನ್ನ ಹಾಕಿ ಒಂದು ವ್ಯವಸ್ಥೆ ನೀವು ನಿರ್ಮಾಣ ಆಗ್ತೀರಿ. ಅದಕ್ಕೆ ಅಂತಂದ್ರೆ ನಿಮ್ಮ ಕುರ್ಚಿಯನ್ನ ನಾವು ಕಿತ್ತು ಹೋಗಕ್ಕೆ ನಾವು ಸದಾ ಸಿದ್ಧರಲ್ಲಿ ನಮ್ಮ ರೈತರು. ಅದಕ್ಕೆ ಅಂತ ಯಾವುದೇ ಅನುಪದ ಮಾಡಿಲ್ಲ. ಇವತ್ತ ರೈತನ ನೀವೇನು ಮೋಸ ಮಾಡ್ತಿರಲ್ಲ, ನಿಮಗೆ ಕಂಚಿ ಕಿಂಚಿತ್ತು ಏನಪ್ಪ ಅಂದ್ರೆ ನೀವು ಒಳ್ಳೇದಾಗುದಿಲ್ಲ. ಅದಕ್ಕೆ ಇವತ್ತು ಬಡ ರೈತನ ಜಮೀನನ್ನು ಕಸಿದುಕೊಂಡು ಏನು ಕೈಗಾರಿಕೆ ಕೊಡ್ತಿರಲೋ ಅಂತ ಒಂದು ನಿರ್ಧಾರವನ್ನ ನಿರ್ದಿಷ್ಟ ಕೈ ಬಿಡ್ರಿ. ಯಾಕಂದ್ರೆ ಹಿಂದೆ 1984 ಸಾಲಿನಲ್ಲಿ ಇಂದಿರಾ ಗಾಂಧಿಯವರು ಶ್ರೀಮಂತರ ಜಮೀನನ್ನು ಕಸಿದುಕೊಂಡು ಬಡವರಿಗೆ ಕೊಟ್ರು. ಇವತ್ತಿನ ಬಿಜೆಪಿ ಸರ್ಕಾರದವರು ಬಡವರ ಜಮೀನನ್ನು ಕಸಿದುಕೊಂಡು ಶ್ರೀಮಂತರಿಗೆ ಕೊಡ್ತಿರಲ್ಲ. ಇದು ಯಾವ ನೇರಿ? ನಾವು ತಿಳ್ಕೊಂಡಿದ್ದೇವೆ ಬಿಜೆಪಿ ಸರ್ಕಾರ ಒಳ್ಳೆ ಉತ್ತಮ ಆಡಳಿತ ನೀಡುತ್ತದ. ರೈತರಿಗೆ 2,000-3,000 ಅಕೌಂಟ್ಗೆ ಹಾಕ್ತೀವಿ ಮೋದಿಯವರು ಹೇಳಿದ್ರು, ಬಹಳ ನಮ್ಗೆ ಖುಷಿಯಾಗಿತ್ತು. ಬರ್ತಾ 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 ನಮ್ ಬುಡಕ್ಕೆ ಕೊಳ್ಳಿ ಇಡಕ್ಕಿರ್ಲಿಲ್ಲ, ಕೊಳ್ಳಿ ಇಡಕ್ಕಿರ್ಲಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ ಹೇಳು? ರೈತರ ಬಗ್ಗೆ ಹಲವಾರು ಯೋಜನೆಗಳು ತಂದಿನಿ ಅಂತ ಹೇಳ್ತೀರಿ. ಒಮ್ಮೇನಪ್ಪ ರೈತರ ಬುಡಕ್ಕೆ ಕೊಳ್ಳಿ ಇಟ್ಟು ಬೇರೆ ಸಮೇತ ಕಿತ್ತು ಬೇಕಿರ್ಲಿಲ್ಲ. ನಿಮ್ಮ ಮನುಷ್ಯತ್ವ ಇಲ್ಲ ನಿಮಗೆ. ಈ ಮನುಷ್ಯತ್ವ ಅನ್ನೋದೇ ಇಲ್ಲ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. ಅದಕ್ಕೆ ಇವತ್ತಿನ ದಿವಸ ಬಿಜೆಪಿ ಸರ್ಕಾರದವರೇ ಎತ್ತರಗೊಳ್ಳಿಲ್ಲ, ಇವತ್ತಿನ ದಿವಸ ಮಸೂದೆಯನ್ನು ತಿದ್ದುಪಡಿ ನಿಲ್ಲಿಸಬೇಕು. ಒಂದು ವೇಳೆ ಇದೇ ಒಂದು ಕ್ರಮವನ್ನು ನೀವು ಮುಂದುವರೆಸಿದ್ರೆ ಆದ್ರೆ ರಾಜ್ಯ ತುಂಬೆ ಅಂತ ಉಗ್ರ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗಾಗಲೇ ಎಲ್ಲ ಕಡೆ ಮನೆ ತಹಸೀಲ್ದಾರ್ ಮುಖಾಂತರ ನಿಮ್ಗೆ ಯಡಿಯೂರಪ್ಪನವರಿಗೆ ನಾವು ಮನವಿಯನ್ನ ನಾವು ಸಾಮೋಪದಿಂದ ಕೊಡ್ತಾ ಇದ್ದೀವಿ. ಇದನ್ನು ಮನಗೊಂಡು ತೆಪ್ಪಗೆ ಏನಪ್ಪ ಅಂದ್ರೆ ನೀವು ಮುಚ್ಚಿಕೊಂಡು ಮಸೂದೆಯನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆಗೋಸ್ಕರವಾಗಿ ಇವತ್ತ ಕೇರಳ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಏನಪ್ಪ ಅಂದ್ರೆ 1961 ಪ್ರಕಾರ 69 ಇರಬಹುದು, 63 ಇರಬಹುದು, 79 AB ಇರಬಹುದು. ಇವೇನೇ ಅದಲ್ಲ ಇವೇನು ಕಲಂಗಳು, ಇವನ್ನ ತಕ್ಷಣ ಏನಪ್ಪ ಅಂದ್ರೆ ನಿಲ್ಲಿಸಿ ನಮ್ಮ ರೈತರಿಗೆ ಅನುಕೂಲವಾಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ ರೈತನ ಕಾಪಾಡುವಂತ ವ್ಯವಸ್ಥೆ ನೀವು ಮಾಡಿದ್ದೇ ಆದ್ರೆ ಇವತ್ತು ರೈತೇ ಹಸಿರೇ ಉಸಿರಂತಕ್ಕಂಥದ್ದು. ಅದಕ್ಕೇನಪ್ಪ ಅಂದ್ರೆ ಇವತ್ತ ಗಡಿಯಲ್ಲಿ ಚೀನಾ ದೇಶದಲ್ಲಿ ಏನಪ್ಪ ಅಂದ್ರೆ ನಡ್ತಕ್ಕಂತ ದಂಗೆಗೆ ಅವ್ರಿಗೂ ಸಪೋರ್ಟ್ ಕೊಟ್ಟಂಗೆ ಅಂತ ಅನ್ನ ಹಾಕುವಂತ ರೈತರಿಗೆ ಎತ್ತಿಡ್ದಂಗೆ ಆಗ್ತದ. ಇದು ಮಾನವೀಯ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ. ಅದನ್ನೇನಾದ್ರೂ ನೀವು ಮರ್ತು ನೀವು ಪದೇ ಪದೇ ಅದನ್ನ ಮಾಡ್ಕೊಂತ ಏನಪ್ಪ ನಾವು ಬೇಕಾದ ಮಾಡಿ ಯೂಸ್ ಮಾಡ್ತಿದ್ರೆ ನಾವು ಜೀವದ ಹಂಗನ್ನು ತರೆದು ನಿಮ್ಮ ಸರ್ಕಾರಕ್ಕೆ ಬೆಂಕಿ ಇಡುವಂತ ವ್ಯವಸ್ಥೆಯನ್ನು ಸಹ ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಮುಖಾಂತರ ಏನಪ್ಪ ಅಂದ್ರೆ ನಾವು ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.